ದೃಷ್ಟಿಯಲ್ಲಿರುವ ವಿಶೇಷಗಳು. ಅವಸ್ಥಾತ್ರೆಯ ದೃಷ್ಟಿಯಲ್ಲಿರುವ ವಿಶೇಷವೇನೆಂದರೆ ಅದು ಅನುಭವಕ್ಕೆ ಕೊಡಬೇಕಾದ ಪೂರ ಬೆಲೆಯನ್ನು ಕೊಟ್ಟು ವಿಚಾರ ಮಾಡುವುದು. ಅನುಭವಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಪೂರ್ತಿ ಬೆಲೆ ಕೊಡುತ್ತೆ, ಪಾಕ್ಷಿಕವಾಗಿ ಅನುಭವ ಬೆಲೆ ಕೊಡಲ್ಲ. ಅನುಭವವೇ ಮೇನ್, ಅವನು ಅನುಭವಕ್ಕೆ ಇಲ್ಲ ಅಂದ್ರೆ ಕಿತ್ತಾಕ್ ಬಿಡುತ್ತೆ. ಅನುಭವಕ್ಕೆ ಪೂರ್ಣ ಬೆಲೆ ಕೊಡುವಂತ ವಿಚಾರ ಅವಸ್ಥಾತ್ರೆ ವಿಚಾರ. ಪ್ರತ್ಯಕ್ಷ, ಅನುಮಾನ, ಶಬ್ದ ಎಂಬ ಪ್ರಮಾಣಗಳಿಂದಲೇ ವಿಷಯ ಪರಿಶೀಲನೆಯನ್ನು ಮಾಡಬೇಕೆಂದು ಅನೇಕರು ಅಭಿಪ್ರಾಯ ಪಡುತ್ತಾರೆ. ಬಹಳ ಸಾಮಾನ್ಯ ಇದೆ, ಪ್ರಮಾಣಗಳಿಂದ ವಿಚಾರ ಮಾಡಬೇಕೆ ಹೊರತು ಅನುಭವದಿಂದ ಅಂತಲ್ಲ ಅಂತಾರೆ. ಪ್ರತ್ಯಕ್ಷ, ಅನುಮಾನ, ಶ್ರುತಿ. ಆದರೆ ಪ್ರಮಾಣಗಳ ಪ್ರಮಾಣತ್ವವನ್ನು ಹೇಗೆ ನಿರ್ಣಯಿಸಬೇಕು? ಈ ಪ್ರಶ್ನೆ ಗೊತ್ತಿಲ್ಲ. ಪ್ರಮಾಣಗಳ ಪ್ರಮಾಣತ್ವ ಅನುಭವದಿಂದ ಬರೋದು ಗೊತ್ತಿಲ್ಲ ತುಂಬಾ ಜನಕ್ಕೆ. ಪ್ರಮಾಣವಾದಿಂದ ಪ್ರಮಾಣ ಅನ್ಕೊಳ್ತಾರೆ, ಪ್ರಮಾಣ ಅನುಭವದಲ್ಲಿ ಪ್ರದರ್ಶನ ಆಗೋದನ್ನ ಪ್ರಮಾಣವೇ ಹೊರತು ಪ್ರಮಾಣವಾದಿಂದ ಪ್ರಮಾಣವಾಗಲ್ಲ. ಎಂದು ಅವರನ್ನು ಕೇಳಿದರೆ ಅವರಲ್ಲಿ ಸಮರ್ಪಕವಾದ ಉತ್ತರವು ದೊರೆಯುವುದಿಲ್ಲ. ಇದು ಅತಿ ಪ್ರಶ್ನೆ ಎಂದು ಪ್ರಮಾಣಗಳಿಂದ ಪರಿಶೀಲನೆ ಮಾಡಬೇಕೆಂಬ ಮೂಲ ನಿಯಮವನ್ನು ಒಪ್ಪಿಕೊಳ್ಳದಿದ್ದರೆ ಯಾವ ತತ್ವವೂ ನಿರ್ಧಾರವಾಗುವುದಿಲ್ಲವೆಂದೂ ಅವರು ಹೇಳುತ್ತಾರೆ. ನೋಡು, ಅವ ಅಕ್ಷರ ನೋಡು, ಇದು ತಲಹಟ್ಟೆ ಪ್ರಶ್ನೆ ಅಂತಾರೆ. ಪ್ರಮಾಣಕ್ಕೆ ಪ್ರಮಾಣ ಅಂದ್ರೆ ಅಷ್ಟೇ ಅಲ್ಲ, ಇದನ್ನು ಒಪ್ಪೋದ್ರೆ ಏನು ನಿರ್ಣಯ ಮಾಡೋಕ್ಕಾಗಲ್ಲ ಅಂತೂ ಇದು ಮಾಡ್ತಾರೆ. ಆದ್ರೆ ಅನುಭವ ಬೇಸಿಕ್ ಬೇಸಿಸ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅದು ಮೇಲೆ ಬೇಸಿಕ್ ಮೇಲೆ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇದು ಸರಿಯಾಗಿ ತೋರುವುದಿಲ್ಲ. ಏಕೆಂದರೆ ಒಬ್ಬರು ಪ್ರಮಾಣದಿಂದ ನೋಡಿ ನಿಶ್ಚಯಿಸಿದ್ದನ್ನೇ ಮತ್ತೊಬ್ಬರು ತಪ್ಪೆಂದು ತೋರಿಸಿಕೊಡುತ್ತಾರೆ. ಅಂತಹ ಸಂದರ್ಭದಲ್ಲಿ ತರ್ಕವು ಸರಿಯಾಗಿರುವುದಿಲ್ಲ ಎಂದು ಪ್ರಮಾಣವಾದಿಗಳು ಹೇಳಬಹುದು. ಪ್ರಮಾಣವಾದಿಗಳು ತರ್ಕ ಸರಿ ಇಲ್ಲ ಆದ್ರಿಂದ ಅಂತಾರೆ, ಆ ರೀತಿ ಉತ್ತರ ಕೊಡಬಹುದು. ಆದರೆ ಇಂತಹ ಸಂದರ್ಭಗಳಲ್ಲಿ ಪ್ರಮಾಣ ದೋಷದಿಂದ ಅನಿಶ್ಚಯವಾಯಿತೋ ತರ್ಕ ದೋಷದಿಂದ ಅನಿಶ್ಚಯವಾಯಿತೋ ಎಂಬುದನ್ನು ಹೇಗೆ ಗೊತ್ತುಪಡಿಸಬೇಕು ಎಂಬ ಪ್ರಶ್ನೆಯು ಆಗಲೂ ಉಳಿದುಕೊಳ್ಳುತ್ತದೆ. ಪ್ರಮಾಣದಿಂದ ಅನಿಶ್ಚಯವಾಯಿತು, ತರ್ಕದೋಷದಿಂದ ಅನಿಶ್ಚಯವಾಯಿತು ಕೇಳಿದ್ರೆ ಅಲ್ಲಿ ಗೊತ್ತಾಗೋದೇ ಇಲ್ಲ, ಆ ಸಂಶಯ ಅಲ್ಲೇ ಉಳಿದಿರುತ್ತೆ. ಆದರೆ ಅವಸ್ಥಾತ್ರಯವಾದದಲ್ಲಿ ಈ ಕಷ್ಟವಿರುವುದಿಲ್ಲ. ಏಕೆಂದರೆ ಪ್ರಮಾಣದಿಂದ ಸಿದ್ಧವಾಗಿರುವುದೇ ಪರಮಾರ್ಥವೆಂದು ಹೇಳುವವರು ಕೂಡ ಪ್ರಮಾಣದಿಂದಾಗುವ ಅನುಭವಕ್ಕೆ ಬೆಲೆಯನ್ನು ಕೊಡಲೇಬೇಕಾಗಿರುವುದರಿಂದ ಪ್ರಮಾಣಗಳಿಗೂ ತಳಗಟ್ಟಾಗಿರುವ ಅನುಭವವನ್ನು ಮುಖ್ಯವಾಗಿಟ್ಟುಕೊಂಡು ಹೊರಡಬೇಕೆಂಬುದು ಸರ್ವಸಮ್ಮತವಾಗುತ್ತದೆ. ಪ್ರಮಾಣಗಳಿಗೆ ತಳಗಟ್ಟು ಬೇಸಿಕ್ ಫೌಂಡೇಶನ್ ಅನುಭವ ಅನ್ನೋದು, ಅದನ್ನಿಟ್ಕೊಂಡೇ ವಿಚಾರ ಮಾಡಬೇಕು, ಎಲ್ಲರೂ ಒಪ್ಕೊಳ್ಳೇಬೇಕು ಇದನ್ನ. ಈ ಅನುಭವವು ಎಚ್ಚರ, ಕನಸು, ನಿದ್ರೆ ಎಂಬ ಮೂರವಸ್ಥೆಗಳಲ್ಲಿಯೂ ಉಂಟಾಗುವುದರಿಂದ ಅನುಭವಕ್ಕೆ ಗೋಚರವಾಗುವ ವಿಷಯದ ಮತ್ತು ಅನುಭವದ ನಿಜವನ್ನು ಅರಿತುಕೊಳ್ಳುವುದಕ್ಕೆ ಈ ಮೂರು ಅವಸ್ಥೆಗಳನ್ನು ವಿಮರ್ಶೆಗೆ ತೆಗೆದುಕೊಳ್ಳಬೇಕಾದದ್ದು ಪೂರ್ಣ ದೃಷ್ಟಿಗೆ ಅವಶ್ಯವಾಗಿರುತ್ತದೆ. ಬರೀ ಎಷ್ಟು ದೃಷ್ಟಿ ವಿಚಾರ ಮಾಡಬಾರ್ದು, ಮೂರು ಅವಸ್ಥೆಗಳನ್ನು ತಗೋಬೇಕು ಪೂರ್ಣ ದೃಷ್ಟಿಗೆ. ನಮಗೆ ಆಗುವ ಮೂರು ಅನುಭವ ಆದ್ರಿಂದ ಎಚ್ಚೇತನಾತ್ ಬೆಲೆ ಕೊಡ್ತೀನಿ ಅಂದ್ರೆ ನಾವು ಪಕ್ಷಪಾತ ಮಾಡ್ದಂಗೆ ಆಗುತ್ತೆ. ನಮ್ಮ ಮೂರು ಮಕ್ಕಳಲ್ಲಿ ಒಬ್ಬನಿಗೆ ತುಪ್ಪ, ಒಬ್ಬನಿಗೆ ಎಣ್ಣೆ, ಒಬ್ಬನಿಗೆ ನೀರು ಅಂತ ಬಿಗಾರ ಮಾಡಿಬಿಟ್ರೆ ಅನ್ಯಾಯ ಅಲ್ವಾ? ಮಕ್ಕಳು ಹಿಂದೆ ಮಕ್ಕಳು, ಒಬ್ಬರು ತುಪ್ಪದಲ್ಲಿ ಬಿಗಾರ ಮಾಡ್ರು, ಒಬ್ಬನಿಗೆ ಎಣ್ಣೆಲ್ಲ ಬಿಗಾರ ಮಾಡೋ, ಒಬ್ಬರು ನೀರು ಬಿಗಾರ ಮಾಡ್ಬಿಟ್ರೆ ಹಂಗೆ ನಿನಗೆ ಆಗುವ ಮೂರು ಅವಸ್ಥೆಯಲ್ಲಿ ಎಚ್ಚರಕ್ಕೆ ಪ್ರಾಮುಖ್ಯತೆ ಕೊಟ್ಟು ಬನ್ನಿಮ್ಮ. ಬನ್ನಿ. ಹೀಗೆ ಅವಸ್ಥೆಗಳು ಮೂರನ್ನು ವಿಚಾರ ಮಾಡುವುದೆಂಬುದು ಈ ದೃಷ್ಟಿಯಲ್ಲಿ ಒಂದು ವಿಶೇಷವು. ಅವಸ್ಥೆಗಳ ಸಮಾಲೋಚನೆಯನ್ನು ಮಾಡುವಾಗ ಆಯಾ ಅವಸ್ಥೆಗೆ ಸೇರಿರುವುದೆಲ್ಲವನ್ನೂ ಸೇರಿಸಿಕೊಳ್ಳದಿದ್ದರೆ ತೀರ್ಮಾನವು ಅಪೂರ್ಣವಾಗುವುದೆಂಬುದು ಮೇಲೆಯೇ ಕಾಣುತ್ತದೆ. ಎರಡನೇದು ಅವಸ್ಥೆ ವಿಚಾರ ಮಾಡುವಾಗ ಅವಸ್ಥೆ ಅಷ್ಟು ಅವಸ್ಥೆ ಅಂದ್ಬಿಟ್ಟು ನಮ್ ಕಣ್ಣಿಗೆ ಕಾಣೋದು ಅಷ್ಟೇ ಅಲ್ಲ, ಅವಸ್ಥೆ ಕಣ್ಣಿಗೆ ಕಾಣೋದು, ಮನಸ್ಸು ಯೋಚನೆ ಮಾಡೋದು, ಜನ್ಮಾಂತರ ಮುಖಾಂತರ ಪುಣ್ಯ ಪಾಪ ಎಲ್ಲ ಈ ಸ್ವಪ್ನ ವಿಚಾರ ಕನಸು ಸುಶಿಕ್ತ ವಿಚಾರ ಎಷ್ಟೇ ಅವಸ್ಥೆಗೆ ಸೇರಿದ್ದು ಅಷ್ಟು ಇದಕ್ಕೆ ಸೇರಿದ್ದು. ವೇದಾಂತಿಗಳು ಇದನ್ನೂ ಮನದಂದಿರುತ್ತಾರೆ. ಇದು ಈ ದೃಷ್ಟಿಯ ಎರಡನೆಯ ವಿಶೇಷವು. ಇನ್ನು ಅವಸ್ಥೆಗಳು ಮೂರನ್ನೂ ಪರಿಶೀಲಿಸಿದ ಮೇಲೂ ಅವಕ್ಕಿಂತ ಬೇರೆಯ ಒಂದು ಅವಸ್ಥೆ ಇರುವುದಾದರೆ ಆಗಲೂ ಸಿದ್ಧಾಂತವು ಅಪೂರ್ಣವಾಗುತ್ತದೆ. ನಾಲ್ಕನೇ ಅವಸ್ಥೆ ಬಂದಿದ್ಬಿಟ್ಟು ಅವಾಗಲೂ ಅಪೂರ್ಣವಾಗ್ಬಿಡುತ್ತೆ. ಮೂರು ಅವಸ್ಥೆ ಇದೆ ಅಂದ್ರೆ ನಾಲ್ಕನೇ ಅವಸ್ಥೆ ಇಲ್ಲ, ಎರಡ್ ಮೂರೇ ಇರೋದು, ಎರಡೇ ಹೇಳ್ತಾರೆ. ಆದರೆ ಎಚ್ಚರ, ಕನಸು, ನಿದ್ರೆ ಎಂಬ ಮೂರವಸ್ಥೆಗಳೊಳಗೆ ಅಡಕವಾಗದೇ ಇರುವ ಅವಸ್ಥೆಯೇ ಇಲ್ಲವೆಂದು ಈ ದರ್ಶನದಲ್ಲಿ ತೋರಿಸಿಕೊಡುವುದರಿಂದ ಈ ಅರ್ಥದಲ್ಲಿಯೂ ದೃಷ್ಟಿಯು ಪೂರ್ಣವೇ ಆಗಿರುತ್ತದೆ.
ಈ ವೇದಾಂತ ದೃಷ್ಟಿ ಪೂರ್ಣ ದೃಷ್ಟಿ ಆಗತ್ತೆ. ಇಲ್ಲಿ ಸಂಗ್ರಹವಾಗಿ ಹೇಳಿರುವ ಮೂರು ವಿಶೇಷಗಳನ್ನು ನಾವು ಈ ಪ್ರಕಾಶದಲ್ಲಿ ಚರ್ಚಿಸಿ ಸಿದ್ಧ ಮಾಡಿ ಕೊಡುವೆವು. ಈ ಮೂರು ವಿಶೇಷಗಳು ಇರುವುದರಿಂದ ಅವಸ್ಥಾತ್ರಯ ದೃಷ್ಟಿಯೊಂದೇ ಪರಿಪೂರ್ಣವೆಂದು ವೇದಾಂತಿಗಳು ಹೇಳುತ್ತಾರೆ. ಅವಸ್ಥಾತ್ರಯ ದೃಷ್ಟಿಯ ಪರಿಪೂರ್ಣ ದೃಷ್ಟಿ ಅಂತ ವೇದಾಂತದ ವಿಚಾರ ಸರಣಿ. ಅವಸ್ಥಾತ್ರಯ ದೃಷ್ಟಿಯನ್ನವಲಂಬಿಸಿ ವೇದಾಂತದಲ್ಲಿ ಅನುಸರಿಸಿರುವ ವಿಚಾರ ಸರಣಿಯು ಈ ದರ್ಶನಕ್ಕೆ ಮುಡಿಪು. ಹೇಗೆಂದರೆ ಎಚ್ಚರ, ಕನಸು, ನಿದ್ರೆ ಎಂದು ಅವಸ್ಥೆಗಳು ಮೂರೇ ಆಗಿರುತ್ತವೆ. ಆದ್ದರಿಂದ ಈ ಮೂರವಸ್ಥೆಗಳನ್ನೂ ಪರಿಶೀಲಿಸಿ ನಮಗೆ ಆ ಮೂಲಕ ಉಂಟಾದ ತಿಳುವಳಿಕೆಯನ್ನೆಲ್ಲ ಹೊಂದಿಸಿ ನೋಡಿದರೆ ಒಟ್ಟಿನ ಪರಮಾರ್ಥವು ಇದ್ದಂತೂ ಇದ್ದದ್ದು ಇದ್ದಂತೆ ತಿಳಿಯಲೇಬೇಕು. ಅವಸ್ಥೆಗಳನ್ನು ಒಂದೊಂದಾಗಿ ಬಿಡಿಸಿಕೊಂಡು ವಿಚಾರ ಮಾಡಿದಾಗ ಉಂಟಾಗುವ ತಿಳುವಳಿಕೆಯು ಸರಿಯೋ ತಪ್ಪೋ ಎಂಬುದನ್ನು ಅಷ್ಟರಿಂದಲೇ ಹೇಳುವುದಕ್ಕೆ ಆಗುವುದಿಲ್ಲ. ಆ ತಿಳುವಳಿಕೆಯು ಕೊನೆಯವರೆಗೂ ನಿಲ್ಲುವುದೋ ಇಲ್ಲವೋ ಎಂಬುದನ್ನು ಗೊತ್ತುಪಡಿಸಬೇಕಾದರೆ ಅದನ್ನು ಮಿಕ್ಕ ತಿಳುವಳಿಕೆಗೂ ಸೇರಿಸಿ ಜಾಲಿಸಿಯೇ ನೋಡಬೇಕು. ಹೀಗೆ ಜಾಲಿಸಿದ ಮೇಲೆ ನಾವು ಮಾಡಿಕೊಳ್ಳುವ ತೀರ್ಮಾನವು ಕಟ್ಟಕಡೆಯದು, ನಿರ್ದುಷ್ಟವಾದದ್ದು ಎಂಬುದನ್ನು ಯುಕ್ತಿಗೂ ಹೊಂದಿಸಿ ತೋರಿಸಬೇಕು. ವೇದಾಂತ ದರ್ಶನದಲ್ಲಿ ಈ ಎಲ್ಲಾ ಕ್ರಮವನ್ನು ಅನುಸರಿಸುತ್ತದೆ ಎಂಬುದು ಅದರ ವಿಚಾರ ಸರಣಿಯಲ್ಲಿರುವ ವಿಶೇಷವಾಗಿರುತ್ತದೆ. ವೇದಾಂತ ವಿಚಾರದಿಂದ ಆಗುವ ತೀರ್ಮಾನ. ಅವಸ್ಥಾತ್ರಯ ದೃಷ್ಟಿಯನ್ನನುಸರಿಸಿ ವಿಚಾರ ಮಾಡಿದ ಮೇಲೆ ತೇಲುವ ಮುಖ್ಯ ತೀರ್ಮಾನವೇನೆಂದರೆ ನಮ್ಮಗಳ ನಿಜವಾದ ಆತ್ಮಸ್ವರೂಪವೇ ಈ ಇಡೀ ಜಗತ್ತಿಗೆಲ್ಲ ತಿರುಳಾಗಿರುವ ಬ್ರಹ್ಮವು. ಇಡೀ ಜಗತ್ತಿಗೆಲ್ಲ ತಿರುಳಾಗಿರುವ ಆತ್ಮ ನಮ್ಮ ಬ್ರಹ್ಮ, ನಮ್ಮ ಆತ್ಮವಾಗಿದೆ. ಜಗತ್ತಿಗೆಲ್ಲ ತಿರುಳಾಗಿದೆ ಬ್ರಹ್ಮ ಅಂತ ಏನ್ ಹೇಳ್ತೀರಿ? ಆ ಬ್ರಹ್ಮ ನಮ್ಮ ಆತ್ಮವಾಗಿದೆ ಅನ್ನೋದು ಅವಸ್ಥಾತ್ರ ವಿಚಾರದ ತೀರ್ಮಾನವಾಗುತ್ತೆ. ಆತ್ಮನೇ ಜಗತ್ತು. ಈ ಬ್ರಹ್ಮವು ನಮ್ಮ ವಿಶ್ವದಲ್ಲಿ ಕಾಣುವ ಇರವಿನ, ಅರಿವಿನ ಮತ್ತು ಸುಖದ ಮೂಲವಾಗಿರುತ್ತದೆ. ಇದರಲ್ಲಿಯೇ ದ್ರವ್ಯ ಗುಣ ಕರ್ಮಗಳ ಪ್ರಪಂಚವೆಲ್ಲವೂ ತೋರಿಕೊಳ್ಳುತ್ತಿರುತ್ತದೆ. ಇದರ ನಿಜವನ್ನರಿಯಲಾರದವರು ತಮ್ಮ ತಮ್ಮ ಬುದ್ಧಿಗೆ ತೋಚಿದಷ್ಟು ಪ್ರಪಂಚದ ವಿಭಾಗವನ್ನು ವಿಮರ್ಶೆ ಮಾಡಿ ಬಗೆ ಬಗೆಯ ಶಾಸ್ತ್ರಗಳನ್ನು ಏರ್ಪಡಿಸಿಕೊಂಡಿರುತ್ತಾರೆ. ಪ್ರಪಂಚದಲ್ಲಿ ಇದುವರೆಗೆ ಆಗಿ ಹೋಗಿರುವ ಧರ್ಮಗಳಲ್ಲಿ ಈಶ್ವರನೆಂಬ ಪರೋಕ್ಷ ನಾಮದಿಂದ ಕರೆದಿರುವುದು ಈ ಬ್ರಹ್ಮವನ್ನೇ. ಆ ಧರ್ಮಗಳಲ್ಲಿ ಈಶ್ವರನ ಕಲ್ಯಾಣ ಗುಣಗಳೆಂದು ಹೇಳಿರುವವೆಲ್ಲಕ್ಕೂ, ಲೋಕದಲ್ಲಿ ಕಾಣುತ್ತಿರುವ ಸದ್ಗುಣಗಳೆಲ್ಲಕ್ಕೂ, ಸತ್ ಪ್ರವೃತ್ತಿಗಳೆಲ್ಲಕ್ಕೂ ಇದೇ ಆಧಾರವು. ಆದರೂ ಇದು ತಾನು ಇರುವ ಸ್ಥಿತಿಯಲ್ಲಿ ತನ್ನಲ್ಲಿ ಯಾವುದೊಂದು ಭೇದವಾಗಲಿ, ಗುಣವಾಗಲಿ, ಕ್ರಿಯೆಯಾಗಲಿ, ಸಂಬಂಧವಾಗಲಿ ಇಲ್ಲದ್ದಾಗಿರುತ್ತದೆ. ಬ್ರಹ್ಮದಲ್ಲಿಲ್ಲ ಗುಣ, ಕ್ರಿಯೆ, ಸಂಬಂಧ, ಜಾತಿ ಎಲ್ಲ ವಸ್ತುವಿನಲ್ಲಿದೆ. ಬ್ರಹ್ಮ ಮಾತ್ರ ಸ್ವತಃ ನಿಗುಣ. ಬ್ರಹ್ಮದಲ್ಲಿ ನಿರ್ಗುಣ ನಿಷ್ಕ್ರಿಯವಾದ್ರೆ ಇದು ಗುಣ ಕ್ರಿಯೆ ಬರುತ್ತೆ. ಬ್ರಹ್ಮದಲ್ಲೂ ಒಂದು ಕ್ರಿಯೆ ಗುಣ ಇದ್ಬಿಟ್ರೆ ಅದಕ್ಕೆ ಬ್ರಹ್ಮಕ್ಕೆ ಇನ್ನೊಂದು ಕಾರಣ ಇದೆ ಅಂತ ಆಗ್ಬಿಡತ್ತೆ ಅವಾಗ. ಅದರ ಜ್ಞಾನವೇ ಮಾನವ ಜೀವನದ ಪರಮೋದ್ದೇಶವು, ಸಾರ್ಥಕ್ಯವು. ಈ ಜ್ಞಾನದಿಂದ ಲಭಿಸದೇ ಇರುವ ಪುರುಷಾರ್ಥವೇ ಇಲ್ಲ. ಯಾಕೆ ಹೇಳಿಲ್ಲ? ಓ ಮರ್ತೆ ಬರಲ್ಲ. ಅವಸ್ಥೆಗಳು ಮೂರನ್ನು ವಿಚಾರ ಮಾಡಬೇಕಾದ ಅವಶ್ಯಕತೆ. ಪ್ರಕೃತಿಯಲ್ಲಿ ಮೂರವಸ್ಥೆಗಳಿಗೂ ಮಾನ್ಯತೆ ಇದೆ. ಇಡೀ ಪ್ರಪಂಚದ ತತ್ವವನ್ನು ನಿರ್ಧರಿಸುವುದಕ್ಕೆ ಹೊರಡುವವರು ಆ ಪ್ರಪಂಚದ ಒಂದು ಭಾಗವನ್ನು ಪರೀಕ್ಷಿಸಿದ ಮಾತ್ರದಿಂದ ತೃಪ್ತರಾಗಕೂಡದು. ಇದರಂತೆ ನಮ್ಮ ಎಲ್ಲಾ ಅನುಭವಗಳ ತತ್ವ ನಿರ್ಧಾರಣೆಗೆ ಒಂದವಸ್ಥೆಯ ಅನುಭವದ ವಿಚಾರವನ್ನು ಮಾತ್ರ ಮಾಡುವುದು ಸಾಲದೆಂದು ತಾನೇ ಸಿದ್ಧವಾಗುತ್ತದೆ. ನಿನಗೆ ಆಗೋದು ಕನಸು, ನಿನಗೆ ಆಗೋದು ನಿದ್ದೆ, ನಿನಗೆ ಆಗೋದು ನಿದ್ದೆ ಕಂಡ್ಬಿಟ್ಟು ನನಗಾಗೋ ಹೆಚ್ಚ ಮಾತ್ರ ವಿಚಾರ ಮಾಡ್ತೀನಿ ಎಂದು ಎಂತ ವಿಚಾರ ಪೂರ್ಣವಾಗುತ್ತೆ? ಅಪೂರ್ಣವಾಗುತ್ತೆ ವಿಚಾರ. ನಮಗಾಗುವ ಮೂರು ಅವಸ್ಥೆಯನ್ನು ನಿಷ್ಪಕ್ಷಪಾತ ದೃಷ್ಟಿಗೆ ವಿಚಾರ ಮಾಡಬೇಕು. ಇದು ಬಂದು ಹೋಗಿ ಮಾಡುತ್ತೆ, ಅದು ಆಯಾ ಕಾಲಕ್ಕೆ ಸತ್ಯವಾಗಿ ತೋರುತ್ತೆ, ತತ್ಕಾಲ ಎಲ್ಲವೂ ಹೆಚ್ಚವಾಗಿ ತೋರುತ್ತೆ, ಹೋಗುತ್ತೆ. ಆದ್ರಿಂದ ಮೂರಲ್ಲೂ ಕಾಮನ್ ಯಾವುದು, ಇಂಡಿವಿಜುವಲ್ ಯಾವುದು, ಆ ಕಾಮನ್ ತೆಗೆದ್ಬಿಟ್ಟು ಆ ಇಂಡಿವಿಜುವಲ್ ಬಿಟ್ಟುಬಿಟ್ಟು ಕಾಮನ್ ಆಗಿರೋ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ನಾನೇ ಅನ್ಕೊಂಡ್ಬಿಟ್ಟೆ ಜ್ಞಾನ ಆಯ್ತು.
ಹೀಗಿದ್ದರೂ ಅದೇಕೋ ನಮ್ಮಗಳಿಗೆ ಸ್ವಾಭಾವಿಕವಾಗಿ ಎಚ್ಚರದ ಮೇಲೆಯೇ ಹೆಚ್ಚಿನ ಅಭಿಮಾನವಿರುತ್ತದೆ. ಅದೇಕೋ ಗಾತ್ರಿ ಎಚ್ಚರ ಎಚ್ಚರದಲ್ಲಿ ನಮಗೆ ಕಾಣುವ ಪ್ರಪಂಚವೇ ನಾವು ವಿಚಾರ ಮಾಡತಕ್ಕದ್ದು. ಅದು ದಿನ ದಿನಕ್ಕೂ ಹೊಸ ಹೊಸ ರೂಪವನ್ನು ತಳೆಯುತ್ತಿರುವುದು. ಒಂದೊಂದು ಕ್ಷಣದಲ್ಲಿಯೂ ಅದರಲ್ಲಿ ಲೆಕ್ಕವಿಲ್ಲದಷ್ಟು ಪ್ರಾಣಿಗಳು ಹುಟ್ಟುತ್ತಲೂ ಸಾಯುತ್ತಲೂ ಇರುವವು. ಇಂಥ ಹಲವು ಪ್ರಾಣಿಗಳಲ್ಲಿ ನಾವೂ ಒಬ್ಬರು. ನಮಗೆ ಈ ಪ್ರಪಂಚದಲ್ಲಿ ಇರುವ ಭಾಗವು ಎಷ್ಟು ಸ್ವಲ್ಪವಾದರೂ, ನಾವು ಇರುವಷ್ಟು ಕಾಲವಾದರೂ ಇದರಲ್ಲಿ ನಮಗೆ ದೊರೆತಷ್ಟನ್ನು ತಿಳಿದಷ್ಟನ್ನು ವ್ಯವಹಾರದಲ್ಲಿ ಉಪಯೋಗಿಸಿಕೊಳ್ಳುವುದು ನಮಗೆ ಪ್ರಯೋಜನಕರವಾಗುತ್ತದೆ. ಆದರೆ ಕನಸು ನಿದ್ರೆಗಳ ವಿಚಾರದಿಂದ ಈ ಪ್ರಪಂಚದ ನಿಜವನ್ನು ಅರಿಯುವುದು ಹೇಗಾದೀತು? ನಿದ್ರೆ ಎಂದರೇನು? ಶರೀರವು ಇಂದ್ರಿಯಗಳು ಕೆಲಸ ಮಾಡಿ ಸೋತದ್ದರಿಂದ ಬಂದಿರುವ ವಿಶ್ರಾಂತಿಯಲ್ಲವೇ ಅದು? ಕನಸೆಂಬುದು ಅತ್ಯಾಹಾರ, ಅತಿಪಾನ, ಅತಿಶ್ರಮ ಮುಂತಾದ ಯಾವದಾದರೊಂದು ನಿಮಿತ್ತದಿಂದ ನರಮಂಡಲಕ್ಕೇನೋ ತೊಂದರೆಯುಂಟಾದದ್ದರ ಫಲವಲ್ಲವೇ ಎಂದು ನಮಗೆಲ್ಲರಿಗೂ ಸಹಜವಾಗಿ ತೋರುತ್ತದೆ. ಆದರೆ ಈ ಅಭಿಪ್ರಾಯವು ಒಕ್ಕಣ್ಣಿನಿಂದ ವಿಷಯವನ್ನು ನೋಡಿ ಮಾಡಿಕೊಂಡದ್ದೆಂಬುದು ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡಿದಂತೆ ನಿಷ್ಕರ್ಷೆಯಾಗಿ ಬಿಡುತ್ತದೆ. ಒಕ್ಕಣ್ಣು ನೀ ಹೆಚ್ಚ ದೃಷ್ಟಿಯಲ್ಲಿ ನೋಡೋ ಮಾತು ಹಿಂದೆ ಅನ್ಸುತ್ತೆ, ಪೂರ್ಣ ದೃಷ್ಟಿಯಲ್ಲಿ ನೋಡಿದ್ರೆ ಇದಕ್ಕೆ ಏನು ಕಿಮ್ಮತ್ತಿಲ್ಲ ಅಂತ ಗೊತ್ತಾಗತ್ತೆ. ಏಕೆಂದರೆ ಎಚ್ಚರ, ಕನಸು, ಗಾಢ ನಿದ್ರೆ ಇವು ಮೂರು ಎಲ್ಲಾ ಪ್ರಾಣಿಗಳಿಗೂ ಆಗುವಂತೆ ಎಲ್ಲಾ ಮನುಷ್ಯರಿಗೂ ಸಮವಾಗಿಯೇ ಆಗುತ್ತಿರುವವು. ಮನುಷ್ಯನಿಗೆ ಎಚ್ಚರವೊಂದೇ ಅವಶ್ಯವಾಗಿದ್ದರೆ ಕನಸನ್ನು ನಿದ್ರೆಯನ್ನು ದೇವರು ಏತಕ್ಕೆ ಸೃಷ್ಟಿ ಮಾಡಿದಾನೆ? ನಿದ್ರೆಯು ಬರಿಯ ವಿಶ್ರಾಂತಿಯಾಗಿದ್ದರೆ ಕಡಿಮೆ ಕೆಲಸ ಮಾಡುವವನಿಗೆ ಕಡಿಮೆ ನಿದ್ರೆ ಬರಬೇಕು, ಹೆಚ್ಚು ಕೆಲಸ ಮಾಡುವವರಿಗೆ ಹೆಚ್ಚು ನಿದ್ರೆ ಬರಬೇಕು, ಯಾವ ಕೆಲಸವನ್ನೂ ಮಾಡದ ಮಕ್ಕಳಿಗೆ ತೀರಾ ಕಡಿಮೆ ನಿದ್ರೆ ಬರಬೇಕು, ಎಷ್ಟೋ ದಿನಗಳು ಕೆಲಸ ಮಾಡಿ ದುಡಿದು ವಿಶ್ರಾಂತಿಯನ್ನು ಬಯಸುವ ಮುದುಕರಿಗೆ ಮಿಕ್ಕವರಿಗಿಂತ ಹೆಚ್ಚು ನಿದ್ರೆ ಬರಬೇಕು. ಆದರೆ ನಿಜವು ಹೇಗಿದೆ? ಸೋಮಾರಿಗಳಿಗೂ ನಿದ್ರೆ ಬರುತ್ತದೆ, ಮುದುಕರಿಗೆ ರಾತ್ರಿ ನಿದ್ರೆ ಕಡಿಮೆಯಾಗಿಯೇ ಆಗುತ್ತದೆ. ಮಕ್ಕಳು ಹುಟ್ಟಿದಾಗ ಕಡಿಮೆಯೇ ಆಗುತ್ತದೆ. ಮಕ್ಕಳು ಹುಟ್ಟಿದಾಗ ಹೆಚ್ಚಾಗಿ ನಿದ್ರೆಯನ್ನೇ ಮಾಡುತ್ತಿರುತ್ತವೆ. ನಿದ್ರೆ ಬಂದವರಿಗೆ ಎಚ್ಚೆತ್ತ ಮೇಲೆ ಉತ್ಸಾಹವೂ ಉಲ್ಲಾಸವೂ ಹೆಚ್ಚುತ್ತವೆ, ಆರೋಗ್ಯವೂ ಕೂಡಿಕೊಳ್ಳುತ್ತದೆ. ಆದ್ದರಿಂದ ನಿದ್ರೆ ಎಂಬುದು ಬರಿಯ ವಿಶ್ರಾಂತಿಯಲ್ಲ, ಅದರಲ್ಲಿಯೂ ನಮಗೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವ ಯಾವುದೋ ಒಂದು ವಿಶೇಷವು ಇದೆ ಎಂದಾಯಿತು. ಇದರಂತೆ ಕನಸೆಂಬುದು ಬರಿಯ ನರಮಂಡಲದ ಅಸ್ವಾಭಾವಿಕವಾದ ಮಾರ್ಪಾಡಿನ ಫಲವಲ್ಲ, ಏಕೆಂದರೆ ಆಹಾರ ವಿಹಾರಗಳಲ್ಲಿ ಅತ್ಯಂತ ಮಿತವಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿರುವವರಿಗೂ ಕೂಡ ಕನಸುಗಳಾಗುತ್ತವೆ. ನಿದ್ರೆಯೂ ಕನಸು ನಾವು ಬೇಡವೆಂದರೂ ಆಗುತ್ತಿರುವುದರಿಂದಲೂ ಅವುಗಳು ಹೀಗೇ ಆಗಬೇಕೆಂಬ ನಮ್ಮ ಇಚ್ಛೆಗೆ ಒಳಪಡದೆ ಸ್ವಾಭಾವಿಕವಾಗಿಯೇ ಆಗುತ್ತಿರುವುದರಿಂದಲೂ ಎಚ್ಚರದಂತೆಯೇ ಅವುಗಳೂ ನಮಗೆ ಅತ್ಯವಶ್ಯವಾದವುಗಳೆಂದು ಹೇಳಬೇಕಾಗುತ್ತದೆ. ಆದ್ದರಿಂದ ತನಿನಿದ್ರೆಯೂ ಕನಸೂ ಎಚ್ಚರದ ಅವಸ್ಥೆಗೆ ಬೇಕಾದ ಅನುಕೂಲಗಳನ್ನು ಅಥವಾ ಪ್ರತಿಕೂಲಗಳನ್ನು ಒದಗಿಸುವ ಆಶ್ರಿತಾವಸ್ಥೆಗಳೆಂದು ಭಾವಿಸುವುದಕ್ಕಿಂತಲೂ ಅವುಗಳು ಯಾವುದೋ ಒಂದು ಸ್ವಪ್ರಯೋಜನಕ್ಕಾಗಿಯೇ ಸೃಷ್ಟಿಯಾಗಿರುವ ಸ್ವತಂತ್ರಾವಸ್ಥೆಗಳೆಂದು ಭಾವಿಸುವುದೇ ಯೋಗ್ಯವಾಗಿರುತ್ತದೆ. ಮೂರವಸ್ಥೆಗಳನ್ನು ಸಮವಾಗಿಯೇ ಕಾಣಬೇಕು. ಮೂರವಸ್ಥೆಗಳನ್ನು ಸಮಾನವಾಗಿ ಕಾಣಬೇಕು. ಎಚ್ಚರ, ಕನಸು, ನಿದ್ರೆ ಮೂರು ನಮಗೆ ಆಗುವ ಅವಸ್ಥೆಗಳಾಗಿರುವಾಗ ಎಚ್ಚರ ಒಂದೇ ನಮ್ಮದೆಂದು ಭಾವಿಸುವುದು ಕನಸು ನಿದ್ರೆಗಳ ಮೇಲೆ ಬಲತಾಯಿಯ ಪ್ರೇಮವನ್ನು ತೋರಿಸುವುದು. ಬಲತಾಯಿ ಪ್ರೇಮ ತೋರಿಸಬಾರ್ದು. ಕನಸು ನಿದ್ರೆಗೆ ಬಲತಾಯಿ ಪ್ರೇಮ, ಎಚ್ಚರಕ್ಕೆ ಮಾತ್ರ ತಾಯಿ ಪ್ರೇಮ. ಅಡಿಗೆ ಅನ್ಕೋಬೇಡಿ, ಇವುಗಳಲ್ಲಿ ಯಾವುದೊಂದು ಸರಿಯಲ್ಲ. ಎಚ್ಚರದಲ್ಲಿ ಕಾಣುವ ವಸ್ತುಗಳು ಎಚ್ಚರದ ವ್ಯವಹಾರಕ್ಕೆ ಉಪಯೋಗವಾಗುವುದು ನಿಜ, ಆದರೆ ಕನಸಿನಲ್ಲಿ ಕಾಣುವ ತೋರಿಕೆಗಳು ಕನಸಿನ ವ್ಯವಹಾರಕ್ಕೆ ಉಪಯೋಗವಾಗುವುದಿಲ್ಲವೇ? ಪ್ರಶ್ನೆ ಇದು,
ಕಳಸಿನ ಕಾಲಕ್ಕೆ ಅಲ್ಲಿ ಕಾಲ ಹಾವು ಹೆದರಿಕೆ ಉಂಟು ಮಾಡಲ್ವೇ, ಅಲ್ಲಿ ಬಾಯಾರಿಕೆ ಆದ್ವಿ, ಅಲ್ಲಿ ಕುಡಿದ ನೀರಿನ ಬಾಯಾರಿಕೆ ಹೋಗಲ್ವೇ, ಅಲ್ಲಿ ನೀರಿಗೆ ಕೈ ಹಾಕಿದ್ರೆ ಒದ್ದೆ ಆಗಲ್ವೇ, ಅಲ್ಲಿ ಬೆಂಕಿ ಮುಟ್ಟಿದ್ರೆ ಸುಡಲ್ವೇ, ಯಾಕೆ ಕನಸಿನ ಸುಳ್ಳು ಅಂತೀರಾ? ಎಚ್ಚರದ್ದು ಕನಸಿಗೆ ಬರಲ್ಲ, ಕನಸಿಂದು ಎಚ್ಚರಿಗೆ ಬರಲ್ಲ, ಎಚ್ಚರದ್ದು ಎಚ್ಚರಿಗೆ ಸತ್ಯ ಹೇಳೋ, ಕನಸಿನ ಕನಸಿಗೆ ಸತ್ಯ ಯಾಕೆ ಹೀಗೆ ತಿಳ್ಕೊಳ್ಳುವ ನೀವು? ಹಾ, ಕನಸಿನಲ್ಲಿ ಕಂಡದ್ದು, ಕನಸಿನಲ್ಲಿ ಕಂಡದ್ದು ಹೇಗೆ ಎಚ್ಚರದಲ್ಲಿ ಯಾವ ಕೆಲಸಕ್ಕೂ ಬರುವುದಿಲ್ಲವೋ, ಎಚ್ಚರದಲ್ಲಿ ಕಂಡದ್ದು ಕನಸಿನಲ್ಲಿ ಯಾವ ಕೆಲಸಕ್ಕೂ ಬರುವುದಿಲ್ಲ. ಎಚ್ಚರದ ಸೂಜಿ ತಗೊಂಡು ಕನಸಿನ ಮುಳ್ಳು ತೆಗಿಯಕ್ಕಾಗಲ್ಲ, ಕನಸಿನ ಕಾಲು ಮುಳ್ಳುಚ್ಚಿದ್ರೆ ಕನಸಿನ ಮುಳ್ಳು ಸೂಜಿನೇ ಬೇಕು, ಎಚ್ಚರದ ಸೂಜಿ ಬರಲ್ಲ. ಎಚ್ಚರ ಕಾಲ ಕದ್ರೆ ಕನಸಿನ ಓದಕ್ಕಾಗಲ್ಲ, ಎಚ್ಚರದ ಐಶ್ವರ್ಯ ಕನಸಿನ ಬರ್ತಾನೆ ಏನು ನಿಂಗಿಸೋದಿಲ್ಲ. ಹೀಗಿದ್ದರೂ ಎಚ್ಚರಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಕನಸನ್ನು ಕೆಳಗೆ ಕೂರಿಸುವುದಕ್ಕೆ ಕಾರಣವು ಎಚ್ಚರದ ಮೇಲಿನ ದುರಭಿಮಾನ. ಎಚ್ಚರದ ಮೇಲಿನ ದುರಭಿಮಾನದಿಂದ ಕನಸನ್ನು ನಾವು ಕಮ್ಮಿ ಮಾಡ್ತಾ ಇದ್ದೀವಿ ಹೊರತು ತತ್ವದ ಅಭಿಮಾನವೆನ್ನುವುದು ಯುಕ್ತವಾಗಲಾರದು. ತತ್ವ ವಿಚಾರದ ಅಭಿಮಾನ ಅಲ್ಲ ಇದು. ಇನ್ನೊಂದು ಮಾತು, ಗಾಢ ನಿದ್ರೆಯಲ್ಲಿ ನಾವು ಯಾವ ವ್ಯವಹಾರವೂ ಇಲ್ಲದೆ ಇರುವೆವು, ಎಚ್ಚರದಲ್ಲಿ ಏನೇನೋ ವ್ಯವಹಾರವನ್ನು ಮಾಡುತ್ತಿರುವೆವು, ಕನಸಿನಲ್ಲಿ ಏನೇನೋ ವ್ಯವಹಾರವಿರುವಂತೆ ತೋರುತ್ತಿರುವುದು. ಹೀಗಿರುವಲ್ಲಿ ವ್ಯವಹಾರ ಮಾಡುವುದು ನಮ್ಮ ಸ್ವಭಾವವೆಂತಲೂ, ವ್ಯವಹಾರವಿಲ್ಲದೆ ಇರುವುದು ಅಸ್ವಾಭಾವಿಕವೆಂತಲೂ, ಅಸ್ವಾಭಾವಿಕವೆಂತಲೂ ನಾವು ಸಾಮಾನ್ಯವಾಗಿ ಬಗೆಯುತ್ತಿರುವೆವು. ಇದಕ್ಕೆ ನಮಗೆ ಎಚ್ಚರದ ಮೇಲಿನ ಹೆಚ್ಚು ಪ್ರೀತಿಯಲ್ಲದೆ ಮತ್ತೇನು ಕಾರಣವನ್ನು ಹೇಳುವುದಕ್ಕೆ ಬರುತ್ತದೆ? ಹೀಗೆ ಮಾಡ್ತಾ ಇದೆ, ಇನ್ನೇನು ಕಾರಣ ಅಲ್ಲ. ವ್ಯವಹಾರದಲ್ಲಿ ನಮಗೆ ಎಚ್ಚರದಿಂದ ಎಷ್ಟು ಹೆಚ್ಚಿನ ಉಪಯೋಗವಾಗುತ್ತಿರಲಿ, ತತ್ವವನ್ನು ನಿರ್ಣಯ ಮಾಡಬೇಕೆಂಬ ಅಭಿಲಾಷೆ ಇದ್ದರೆ ನಮ್ಮವೇ ಆಗಿರುವ ಮೂರೂ ಅವಸ್ಥೆಗಳ ಅನುಭವವನ್ನು ಒಂದೇ ಕಣ್ಣಿನಿಂದ ನೋಡುವುದನ್ನು ಮೊಟ್ಟ ಮೊದಲು ಅಭ್ಯಾಸ ಮಾಡಬೇಕೆಂಬುದು ನಮ್ಮದೇ ಆಗಿದೆ ಮೂರು ಅವಸ್ಥೆ. ಎಚ್ಚರ ಮಾತ್ರ ನಮ್ದಲ್ಲ, ಮೂರು ಯಾಫ್ ಮಾಡ ನಮ್ಮದೇ ಆಗಿ ಮೂರು ಸಮಾನ ವಿಚಾರ ಮಾಡಬೇಕು. ಅವಸ್ಥಾತ್ರಯ ದೃಷ್ಟಿ ಇಲ್ಲದವರ ವಿಚಾರಕ್ಕೆ ಬಂದ ದೋಷ. ಅವಸ್ಥಾತ್ರಯ ಮಾರ್ಗದ ಹೆಚ್ಚುಗಾರಿಕೆಯನ್ನು ತಿಳಿಸಬೇಕಾದರೆ ಆ ಮಾರ್ಗವನ್ನು ಅನುಸರಿಸದೇ ಇರುವವರ ವಿಚಾರ ಸರಣಿಯಲ್ಲಿರುವ ದೋಷಗಳಲ್ಲಿ ಕೆಲವನ್ನು ಎತ್ತಿ ಹಿಡಿಯಬೇಕಾಗುವುದು. ಭೌತಿಕ ಶಾಸ್ತ್ರಗಳು ಎಚ್ಚರವನ್ನು ಮುಂದು ಮಾಡಿಕೊಂಡು ಪ್ರಪಂಚವನ್ನು ಹೊರಗಣ್ಣಿನಿಂದಲೇ ನೋಡಿ ಅದನ್ನು ಭಾಗ ಭಾಗವಾಗಿ ವಿಂಗಡಿಸಿಕೊಂಡು ಪರೀಕ್ಷೆ ಮಾಡುತ್ತಿವೆ. ಆದ್ದರಿಂದಲೇ ಅವುಗಳಲ್ಲಿ ವಿಷಯ ಪ್ರಪಂಚದಲ್ಲಿ ವಿದ್ಯುತ್ ಕಣ ಅಥವಾ ಮತ್ತೆ ಯಾವುದಾದರೊಂದು ಸೂಕ್ಷ್ಮತರವಾದ ವಿಷಯ ಭಾಗ, ಒಳಗಿನ ವಿಷಯದಲ್ಲಿ ಅಹಂಕಾರ, ಇವುಗಳನ್ನು ದಾಟಿ ಆಚೆಗೆ ಹೋಗುವ ಆಶೆ ಇರುವುದಿಲ್ಲ. ಹೀಗೆಯೇ ಪಾಶ್ಚಾತ್ಯ ತತ್ವ ವಿಚಾರಕರು ಎಚ್ಚರವನ್ನೇ ಮುಂದು ಮಾಡಿಕೊಂಡು ತತ್ವ ವಿಚಾರಕ್ಕೆ ಹೊರಟಿರುತ್ತಾರೆ. ಭೌತಿಕ ಶಾಸ್ತ್ರಜ್ಞರು ವಿಷಯವನ್ನೇ ಮುಖ್ಯವಾಗಿಟ್ಟುಕೊಂಡಿರುವುದರಿಂದ ಪರೀಕ್ಷಣಾ ಪ್ರಯೋಗಗಳಿಗೆ ತೋರಿದಂತೆ ಲೆಕ್ಕಾಚಾರವನ್ನು ಮಾಡಿ ಬಹುಜನ ಸಮ್ಮತವಾದ ಒಂದೊಂದು ತಾತ್ಕಾಲಿಕ ನಿರ್ಣಯಕ್ಕಾದರೂ ಬರುತ್ತಿದ್ದಾರೆ. ಈ ನಿರ್ಣಯವು ಕಾಲಾನುಕಾಲಕ್ಕೆ ಮಾರ್ಪಾಡಬಹುದಾದರೂ ಮಾರ್ಪಡಬಹುದಾದರೂ ಭೌತಿಕ ಶಾಸ್ತ್ರಜ್ಞರೆಲ್ಲರಿಗೂ ಒಂದೇ ದೃಷ್ಟಿ ಇರುವುದರಿಂದ ಅವರ ನಿರ್ಣಯವು ಬಹುಜನಕ್ಕೆ ಹೊಂದುಗಡೆಯಾಗಿ ತೋರುವ ಸಂಭವವಾದರೂ ಇದೆ. ಆದರೆ ತತ್ವ ವಿಚಾರಕರಿಗೆ ತರ್ಕವೇ ಪ್ರಧಾನವಾಗಿರುವುದರಿಂದಲೂ ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯನ್ನಿಟ್ಟುಕೊಂಡೇ ತರ್ಕವನ್ನು ಮಾಡುತ್ತಿರುವುದರಿಂದಲೂ ಅವರೆಲ್ಲರೂ ಒಂದೇ ಮತವನ್ನ ಅವಲಂಬಿಸುವುದು ಸಾಧ್ಯವಾಗಿಲ್ಲ. ತತ್ವಶಾಸ್ತ್ರದಲ್ಲಿ ಒಂದೇ ಮತ ಆಗ್ತದೆ, ಭೌತಿಕ ಶಾಸ್ತ್ರ ಒಂದೇ ಮತ ಬರಬಹುದು ಅಂತ ಇದ್ದಾರೆ. ಭೌತಿಕ ಶಾಸ್ತ್ರಜ್ಞರು ಒಂದೇ ದೃಷ್ಟಿಯಿಂದ ಅವ್ರ ನಿನ್ನೆ ದಿನಕ್ಕೆ ಕೊಡ್ತಾ ಇದ್ದ ಒಂದು ಮತ. ತತ್ವ ವಿಚಾರಕ್ಕೆ ತರ್ಕವೇ ಪ್ರಧಾನವಾದಾಗ ಬೌದ್ಧರೇ ಬೇರೆ, ಜೈನರೇ ಬೇರೆ, ಸಾಂಖ್ಯರೇ ಬೇರೆ, ವಿಷಯ ಹೇಗಾಗುತ್ತೆ? ಅವರ ಶಾಸ್ತ್ರವು ಮುಂದು ಮುಂದಕ್ಕೆ ಹೆಜ್ಜೆ ಇಡುತ್ತದೆಯೋ, ಹಿಂದು ಹಿಂದಕ್ಕೆ ಸರಿಯುತ್ತಿದೆಯೋ ಹೇಳುವುದಕ್ಕೂ ಬರುವಂತಿಲ್ಲ. ಇದಿಷ್ಟು ಭೇದವನ್ನು ಬಿಟ್ಟರೆ ಭೌತಿಕ ಶಾಸ್ತ್ರಜ್ಞರಿಗೂ ತತ್ವ ಚಿಂತಕರಿಗೂ ವಿಚಾರ ಸರಣಿಯಲ್ಲಿ ಮತ್ತೆ ಯಾವ ಹೆಚ್ಚು ಕಡಿಮೆಯೂ ಇರುವುದಿಲ್ಲ. ಅವರಿಬ್ಬರಿಗೂ ಎಚ್ಚರದ ಅವಸ್ಥೆಯೇ ಪ್ರಧಾನವಾಗಿರುತ್ತದೆ.
ಅದೊಂದೇ ನಿಜವನ್ನು ತಿಳಿಸುವ ಅವಸ್ಥೆಯಾಗಿರುತ್ತದೆ. ಮಿಕ್ಕೆರಡು ಅವಸ್ಥೆಗಳ ಸ್ವರೂಪವನ್ನು ಅವರು ಮನಸ್ಸಿಗೆ ಹಾಕಿಕೊಳ್ಳುವುದಿಲ್ಲ, ಅಥವಾ ಹಾಕಿಕೊಂಡರೂ ಎಚ್ಚರದ ಕಣ್ಣಿಂದಲೇ ಅವುಗಳನ್ನು ನೋಡಿ ಅವಕ್ಕೆ ಬೆಲೆ ಕಟ್ಟುವ ಕಳಿಸಿ ಎಚ್ಚರ ವಿಚಾರ ಮಾಡ್ತಾರೆ, ಎಚ್ಚರ ದೃಷ್ಟಿಯಿಂದ ವಿಚಾರ ಮಾಡ್ತಾರೆ, ಇಲ್ಲ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಎಚ್ಚರವು ಕನಸು ಬೇರೆ ಬೇರೆಯ ಅಂತಸ್ತಿನ ಇರವಿನ ಅವಸ್ಥೆಗಳೆಂದೇ ಬಹುಜನ ತತ್ವ ವಿಚಾರಕರು ಅಭಿಪ್ರಾಯ ಪಟ್ಟಿರುತ್ತಾರೆ. ಅವರುಗಳು ಕನಸಿನ ನೋಟಗಳು ಬರಿಯ ತೋರಿಕೆ ಎಂದೂ, ನಿದ್ರೆಯು ಯಾವ ಲೆಕ್ಕಕ್ಕೂ ಬರುವುದೇ ಇಲ್ಲವೆಂದೂ ಭಾವಿಸಿ ಎಚ್ಚರದ ಪ್ರಪಂಚದ ತತ್ವವನ್ನು ತಮ ತಮಗೆ ತೋರಿದ ರೀತಿಯಿಂದ ನಿರೂಪಣ ಮಾಡುತ್ತಿರುತ್ತಾರೆ. ಅವರ ಕ್ರಮದಲ್ಲಿ ತತ್ವ ವಿಚಾರವು ಎಂದಿಗೂ ನೆಲೆಗೆ ನಿಲ್ಲುವ ಸಂಭವವೇ ಇಲ್ಲ. ಆದ್ದರಿಂದಲೇ ಜಗತ್ತಿನ ನಿಜವನ್ನು ಕಂಡುಹಿಡಿಯುವುದು ತತ್ವಶಾಸ್ತ್ರಜ್ಞರಿಗೆ ಆಗುವ ಮಾತಲ್ಲವೆಂದೂ, ತತ್ವಶಾಸ್ತ್ರವೆಂಬುದು ಮಾಡುವುದಕ್ಕೆ ಕೆಲಸವಿಲ್ಲದ ಜನರ ಒಣತರ್ಕದ ಫಲವೆಂದೂ, ಅದರಿಂದ ಲೋಕಕ್ಕೆ ಯಾವ ಪ್ರಯೋಜನವೂ ಇಲ್ಲವೆಂದೂ ಬಹುಜನರು ಹೇಳತೊಡಗಿದ್ದಾರೆ. ತತ್ವಶಾಸ್ತ್ರಜ್ಞರಲ್ಲಿಯೂ ಕೆಲವರು ಈ ಶಾಸ್ತ್ರದಲ್ಲಿ ಕಟ್ಟಕಡೆಯ ತೀರ್ಮಾನವಾಗುವುದು ಸಾಧ್ಯವಿಲ್ಲವೆಂದು ಒಪ್ಪಿ ವಿಚಾರವು ಬೆಳೆದ ಹಾಗೆಲ್ಲ ಭೌತಿಕ ಶಾಸ್ತ್ರದಂತೆಯೇ ಈ ಶಾಸ್ತ್ರವು ಬೆಳೆಯುತ್ತಾ ಹೋಗುತ್ತಿರುವುದೆಂದು ಹೇಳುವುದಕ್ಕೆ ಉಪಕ್ರಮಿಸಿದ್ದಾರೆ. ನಿಜವಾಗಿ ನೋಡಿದರೆ ತತ್ವಶಾಸ್ತ್ರದಲ್ಲಿ ಯಾವ ದೋಷವೂ ಇಲ್ಲ. ಆ ಶಾಸ್ತ್ರಕ್ಕೆ ಬೇಕಾದ ಸರಿಯಾದ ವಿಚಾರ ಕ್ರಮವನ್ನು ಅನುಸರಿಸದೆ ಇರುವುದರ ದೋಷವನ್ನು ಶಾಸ್ತ್ರದ ದೋಷವೆಂದು ತಿಳಿಯುವುದೂ ಸರಿಯಲ್ಲ. ಶಾಸ್ತ್ರ ದೋಷ ಅನ್ಬಿಟ್ರೆ ವಿಚಾರ ಕ್ರಮ ಸರಿ ಮಾಡ್ಕೋಬೇಕೆ ಹೊರತು ಶಾಸ್ತ್ರ ಬಿದ್ದಿಸಬಾರ್ದು. ಶಾಸ್ತ್ರ ಕರೆಕ್ಟ್ ಆಗಿದೆ, ವಿಚಾರ ಸರಿಯಾಗಿ ಮಾಡಬೇಕು. ಎಚ್ಚರದ ಅನುಭವದ ಜೊತೆಗೆ ಮಿಕ್ಕೆರಡು ಅವಸ್ಥೆಗಳ ಅನುಭವವನ್ನು ಸೇರಿಸಿಕೊಂಡು ನಿಷ್ಪಕ್ಷಪಾತವಾದ ಕಣ್ಣಿನಿಂದ ನೋಡಿ ನಿಷ್ಪಕ್ಷಪಾತವಾದ ಕಣ್ಣಿನಿಂದ ನೋಡಿ ತತ್ವವನ್ನು ತೇಲಿಸಿದರೆ ಮಾತ್ರ ನಿಜವು ಹೊರಬಿದ್ದೀತೇ ಹೊರತು, ಅರೆಗಣ್ಣಿನಿಂದ ನೋಡಿ ತಿಳಿದ ವಿಷಯಗಳ ವಿಚಾರದಲ್ಲಿ ಜನರಿಗೆ ಎಂದಿಗೂ ಐಕಮತ್ಯ ಉಂಟಾಗಲಾರದು. 12 ಗಂಟೆ ಆಯ್ತು.